ಪ್ರತಿಯೊಬ್ಬರು ಕೂಡ ಡ್ರೋನ್ ಪ್ರತಾಪ್ನ ಇಷ್ಟಪಡ್ತಿದ್ದಾರೆ, ಸಪೋರ್ಟ್ ಮಾಡ್ತಿದ್ದಾರೆ. ಅದರಲ್ಲಿ ಕಿಚ್ಚಾ ಸುದೀಪ್ ಅವರು ಕೂಡ ಒಬ್ಬರು. ನನ್ನ ಒಂದು ಟಾಸ್ಕ್ ಕೂಡ ಚೆನ್ನಾಗಿತ್ತು, ನ್ಯೂಸ್ ಟಾಸ್ಕ್. ಅದರಲ್ಲಿ ತುಂಬಾ ಚೆನ್ನಾಗಿ ಡ್ರೋನ್ ಪ್ರತಾಪ್ ಅವರು ಕೂಡ ಮಾತನಾಡ್ತಾರೆ. ಪರ್ಸನಲ್ ಅಟ್ಯಾಕ್ಸ್ ಅನ್ನ ಮಾಡ್ತಾ ಇದ್ದಾರೆ ಮೈಕಲ್, ವಿನಯ್ ಮತ್ತು ನಮ್ರತಾ ಅವರು. ವಾರವರೆಗೂ ಕೂಡ ಕಿಚ್ಚಾ ಸುದೀಪ್ ಅವರು ಡ್ರೋನ್ ಪ್ರತಾಪ್ನ ತುಂಬಾ ಚೆನ್ನಾಗಿ ಮಾತನಾಡಿಸ್ತಾರೆ. ಬಿಗ್ ಬಾಸ್ ಯೋಗಕ್ಷೇಮವನ್ನು ವಿಚಾರಿಸಿದಂತಹ ಮೊದಲ ಸ್ಪರ್ಧಿ ಅವರೇ ಡ್ರೋನ್ ಪ್ರತಾಪ್. ನೀವು ಹೇಗಿದ್ದೀರಾ ಬಿಗ್ ಬಾಸ್ ಅಂತ ಕೂಡ ವಿಚಾರಿಸ್ತಾರೆ. ಸೊ ಈ ರೀತಿ ಸ್ಪರ್ಧಿ ಯಾರು ಕೂಡ ವಿಚಾರಿಸಿರಲಿಲ್ಲ. ಇದು ಬಿಗ್ ಬಾಸ್ ಕೂಡ ಇಂಪ್ರೆಸ್ ಆಗ್ಬಿಟ್ರು. ಕಿಚ್ಚಾ ಸುದೀಪ್ ಅವರು ಬಿಗ್ ಬಾಸ್ ಮನೆಯಿಂದ ಆಚೆ ಬಂದ ಮೇಲೆ ಡ್ರೋನ್ ಪ್ರತಾಪ್ ಅವರನ್ನ ಮೀಟ್ ಮಾಡ್ತಾರೆ, ಒಂದು ಸ್ಪೆಷಲ್ ಗಿಫ್ಟ್ ಅನ್ನ ಕೊಟ್ಟೆ ಕೊಡ್ತಾರೆ. ಜೊತೆಗೆ ಊಟವನ್ನು ಕೂಡ ಸವಿದೆ ಸವಿದರೆ, ಅಷ್ಟು ಚೆನ್ನಾಗಿ ಇಂಪ್ರೆಸ್ ಮಾಡಿಬಿಟ್ಟಿದ್ದಾರೆ ಡ್ರೋನ್ ಪ್ರತಾಪ್. ಜನರಿಗೂ ಕೂಡ ಇಷ್ಟವಾಗ್ಬಿಟ್ಟಿದೆ. ಪ್ರತಿಯೊಬ್ಬರು ಕೂಡ ವೋಟ್ಗಳನ್ನು ಮಾಡುವ ಮೂಲಕ ಜನರು ಎಲ್ಲರೂ ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ ಡ್ರೋನ್ ಪ್ರತಾಪ್ ಅವರನ್ನು. ಅಷ್ಟರ ಮಟ್ಟಿಗೆ ಕರ್ನಾಟಕದಾದ್ಯಂತ ಫೇಮಸ್ ಆಗಿಬಿಟ್ಟಿದ್ದಾರೆ ಡ್ರೋನ್ ಪ್ರತಾಪ್. ನೀವು ಕೂಡ ಡ್ರೋನ್ ಪ್ರತಾಪ್ಗೆ ಸಪೋರ್ಟ್ ಮಾಡ್ತೀರಾ? ಆಟಗಳು ಹೇಗೆ ಆಡ್ತಿದ್ದಾರೆ? ಈ ವಾರದ ಟಾಸ್ಕ್ ಒಂದು ತುಂಬಾ ಚೆನ್ನಾಗಿದೆ, ನ್ಯೂಸ್ ಟಾಸ್ಕ್ ಚೆನ್ನಾಗಿ ಎಲ್ಲರೂ ಕೂಡ ಪರ್ಫಾರ್ಮೆನ್ಸ್ ಅನ್ನು ನೀಡುತ್ತಿದ್ದಾರೆ. ಆದರೆ ಜಾಸ್ತಿ ಇಂಪ್ರೆಸ್ ಮಾಡ್ತಾ ಇರೋದು ಡ್ರೋನ್ ಪ್ರತಾಪ್ ಅವರು. ತುಂಬ ವಿಶೇಷವಾದಂಥ ಒಂದು ಸ್ಮಾರ್ಟ್ನೆಸ್ ಗೇಮ್ ಮೂಲಕ ಆಟ ಆಡ್ತಿದ್ದಾರೆ. ಇನ್ನೋಸೆಂಟ್ ಮುಗ್ಧನ ರೀತಿ ಇದ್ದಾರೆ, ಅದು ಜನರಿಗೆ ಇಷ್ಟವಾಗ್ತಿದೆ. ಹಳ್ಳಿಯ ಸೊಗಡಿನಲ್ಲಿಯೂ ಸಹ ಮಾತನಾಡೋಕ್ಕೆ ಶುರು ಮಾಡಿದ್ದಾರೆ. ಮೊನ್ನೆ ತಾನೇ ರಾಗಿ ಮುದ್ದೆಯನ್ನು ಸಹ ಮಾಡಿದ್ರು. ಫಾರ್ ದ ಫಸ್ಟ್ ಟೈಮ್ ಯಾರು ಕೂಡ ರಾಗಿ ಮುದ್ದೆ ಟ್ರೈ ಮಾಡಿರಲಿಲ್ಲ, ಮಾಡಿದ್ದಾರೆ. ಆದರೆ ಬಿಗ್ ಬಾಸ್ ಮನೆಯಲ್ಲಿ ಆ ರೀತಿ ಮಾಡುವಂತಿಲ್ಲ, ರೂಲ್ಸ್ ಬ್ರೇಕ್ ಮಾಡಿದಂತ. ಆದರೂ ಕೂಡ ಬಿಗ್ ಬಾಸ್ ಅವರಿಗೆ ಸುಮ್ಮನೆ ಆಗ್ಬಿಟ್ರು. ಅಂದರೆ ಡ್ರೋನ್ ಪ್ರತಾಪ್ ಅವರು ರಾಗಿ ಮುದ್ದೆ ಮಾಡಿ ತಿಂತಾರಲ್ಲ, ಏನು ಮಾಡೋದಿಲ್ಲ, ಸುಮ್ಮನೆ ಆಗ್ಬಿಡ್ತಾರೆ. ನಿಮಗೂ ಕೂಡ ಡ್ರೋನ್ ಪ್ರತಾಪ್ ಇಷ್ಟನ ನಿಮ್ಮ ಒಂದು ಅನಿಸಿಕೆ ತಪ್ಪದೆ ಕಮೆಂಟ್ ಮಾಡಿ. ನೀವು ಕೂಡ ಸಪೋರ್ಟ್ ಮಾಡುವುದಾದ್ರೆ ವೋಟ್ ಮಾಡುವುದಾದ್ರೆ ಎಸ್ ಅಂತ ಕೂಡ ಕಮೆಂಟ್ ಮಾಡಿ.